ಬಿಬಿಎಂಪಿ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷೇತರ ಸದಸ್ಯರಿಗೆ ಫುಲ್ 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 ಡಿಮ್ಯಾಂಡ್. 8 ಜನ ಪಕ್ಷೇತರ ಸದಸ್ಯರಿದ್ದಾರೆ. ಇಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಬಹಳ ಮುಖ್ಯ ಪಾತ್ರ ವಹಿಸಿದವರು ಪಕ್ಷೇತರ ಸದಸ್ಯರು. ಹಾಗಾಗಿ ಈಗಲ್ಟನ್ ರೆಸಾರ್ಟ್ಗೆ ಹೋಗಿದ್ದಾರೆ. ನಿನ್ನೆ ಸಂಜೆಯಿಂದ ಪಕ್ಷೇತರ ಸದಸ್ಯರನ್ನು ಈಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. 5 ಪಕ್ಷೇತರ ಸದಸ್ಯರನ್ನು ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ ಕಾಂಗ್ರೆಸ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂತಂದರೆ ಈ ಪಕ್ಷೇತರ ಶಾಸಕರನ್ನು, ಪಕ್ಷೇತರ ಕಾರ್ಪೊರೇಟ್ಗಳನ್ನು ಹೈಜ್ಯಾಕ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ನಾನೊಂದು ಮಾತನ್ನು ಹೇಳಿದೆ, ಮುನಿರತ್ನ ಅವರು, ಎಚ್ ಡಿ ಸೋಮಶೇಖರ್ ಅವರು ಮತ್ತು ಭೈರತಿ ಬಸವರಾಜ್ ಇವರು ಬೆಂಗಳೂರಿನ ಅವರನ್ನು ಒಂದು ರೀತಿಯಲ್ಲಿ ಎಂ ಎಸ್ ಬಿ ಟ್ರಾವೆಲ್ಸ್ ಅಂತ ಕರೀತಾರೆ. ಮುನಿರತ್ನ, ಸೋಮಶೇಖರ್ ಮತ್ತು ಭೈರತಿ ಬಸವರಾಜ್. ಎಸ್, ಈಗಲ್ಟನ್ ರೆಸಾರ್ಟ್ನ ನೇರ ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಬಹುಶಃ ಈಗ ಅಲ್ಲಿಂದ ಹೊರಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮೇಲ್ಗಡೆ ನೀವು ನೋಡಿ, ಕಾಂಗ್ರೆಸ್, ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಬಲಾಬಲ, ಜೊತೆಗೆ ಪಕ್ಷೇತರ ಬಲಾಬಲ. ಸೋಮಶೇಖರ್, ಭೈರತಿ ಬಸವರಾಜ್, ಮತ್ತೊಂದು ಮುನಿರತ್ನ ಅವರು ಇರಲೇಬೇಕು ಅಂತ ನಾನು ಹೇಳಿದೆ. ಸಾಧಾರಣವಾಗಿ ಬೆಂಗಳೂರಿನ ಬಿ ಎಮ್ ಎಸ್ ಅಂತ, ಎಸ್, ಬೆಂಗಳೂರಿನಲ್ಲಿ ಇವರನ್ನು ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಬಿ ಎಮ್ ಎಸ್ ಟ್ರಾವೆಲ್ಸ್ ಅಂತ ಕರೀತಾರೆ. ಭೈರತಿ ಬಸವರಾಜು, ಮುನಿರತ್ನ ಮತ್ತು ಸೋಮಶೇಖರ್, ಬಿ ಎಮ್ ಎಸ್ ಟ್ರಾವೆಲ್ಸ್ ಅಂತ. ಸೊ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಇಲ್ಲಿ ಬಿ ಬಿ ಎಂ ಪಿಯಲ್ಲಿ ಅಧಿಕಾರವನ್ನು ಪಡೆಯುವುದಕ್ಕೆ ಇವರೇ ಪ್ರಮುಖ ಪಾತ್ರ ವಹಿಸಿದ್ರು. ಒಂದು ಸಣ್ಣ ಲೆಕ್ಕಾಚಾರದಿಂದ ಬಿ ಜೆ ಪಿಯಲ್ಲಿ ಅಧಿಕಾರವನ್ನು ಕಳ್ಕೊಳ್ಳುತ್ತೆ. ಆದರೆ ಈ ಬಾರಿ ಆ ಪಕ್ಷೇತರ ಶಾಸಕರ, ಪಕ್ಷೇತರ ಕಾರ್ಪೊರೇಟ್ಗಳನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದೆಯಲ್ಲ ಗೊತ್ತಿಲ್ಲ. ಬಿ ಜೆ ಪಿಯಿಂದ ಶೋಭಾ ಅಂಜನಪ್ಪ, ಶೋಭಾ ಅಂಜನಪ್ಪ ಕಣಕ್ಕಿಳಿದಿದ್ದಾರೆ ಬಿ ಜೆ ಪಿಯಿಂದ. ಮೇಯರ್ ಸ್ಥಾನಕ್ಕಾಗಿ ಮತ್ತು ಉಪಮೇಯರ್ ಸ್ಥಾನಕ್ಕಾಗಿ ಪ್ರತಿಭಾ ಧನರಾಜ್ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಟಫ್ ಫೈಟ್ ಅಂತೂ ಖಂಡಿತ. ಒಂದು ಕಡೆ ಕಾಂಗ್ರೆಸ್ ದೋಸ್ತಿ ನಾಮಪತ್ರ ಸಲ್ಲಿಕೆ, ಮತ್ತೊಂದು ಕಡೆ ಬಿ ಜೆ ಪಿ ನಾಮಪತ್ರ ಸಲ್ಲಿಕೆ. ಉಮೇಶ್ ಶೆಟ್ಟಿ ಅವರಿದ್ದಾರೆ, ಪದ್ಮನಾಭ ರೆಡ್ಡಿ ಅವರಿದ್ದಾರೆ, ಉಮೇಶ್ ಶೆಟ್ಟಿ ಹಾಗೂ ಪದ್ಮನಾಭ ರೆಡ್ಡಿ. ಈ ಸಂದರ್ಭದಲ್ಲಿ ಶೋಭಾ ಅಂಜನಪ್ಪ ಹಾಗೂ ಬಿಜೆಪಿಯ ಉಪ ಮೇಯರ್ ಅಭ್ಯರ್ಥಿ ಪ್ರತಿಭಾ ಧನರಾಜ್ ನಾಮಪತ್ರ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಗಂಗಾಂಬಿಕೆ ಹಾಗೂ ರಮೀಳಾ ಉಮಾಶಂಕರ್.